ಚೀನಾ ದೇಶದ ಮೇಲೆ ಮೋದಿ ಕಡೆಯಿಂದ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್ ನಡೆದಿದೆ. ಆಗಲೇ ಒಂದು ಸ್ಟ್ರೈಕ್ ಆಗಿತ್ತು ಡಿಜಿಟಲ್ ವಿಚಾರದಲ್ಲಿ, ಈಗ ಮತ್ತೊಂದು ಸ್ಟ್ರೈಕ್ ಆಗಿದೆ. ಇದೀಗ ಮತ್ತೆ 47 ಚೀನಾ ದೇಶದ ಆ್ಯಪ್ಗಳಿಗೆ ನಿಷೇಧವನ್ನು ಹಾಕಿದೆ ಭಾರತ. ಈ ಹಿಂದೆ 52 ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡಿತ್ತು ಕೇಂದ್ರ. ಇದೀಗ 52 ಇನ್ನು 42 ತಗೊಳ್ಳಿ ಅಂಥೇಳಿ 42 ಚೀನಾ ದೇಶದ ಆ್ಯಪ್ಗಳಿಗೆ ಕೇಂದ್ರ ನಿಷೇಧವನ್ನು ಹೇರಿದೆ. ಗಡಿಯಲ್ಲಿ ಮತ್ತೆ ಮತ್ತೆ ತಂಟೆ ತೆಗೆದು ಜಗಳಕ್ಕೆ ಬರ್ತಾ ಇರತಕ್ಕಂಥ ಚೀನಾಗೆ ಮತ್ತೊಂದು ಡಿಜಿಟಲ್ ಅಟ್ಯಾಕ್ ಇದು. ಇವೆಲ್ಲವೂ ಕೂಡ ಈ ಟಿಕ್ಟಾಕ್ ಕಂಪನಿ ನಾವು ಚೀನಾದಲ್ಲಿ ಇರಲ್ಲ, ಇನ್ನು ಮೇಲೆ ಬೇರೆ ದೇಶದ ನೆಲೆ ನೋಡ್ಕೊಳ್ತೀವಿ ಅಂತ ಕೂಡ ಒಂದು ಕಡೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಚೀನಾದಲ್ಲಿದ್ದರೆ ನಿಷೇಧದ ಭೀತಿ ನಮಗೆ ಎದುರಾಗುತ್ತೆ ಅಂತೇಳಿ ಅವರ ಆತಂಕ ಇದೆ. ಇದರ ಮಧ್ಯೆ ಇದೇ ರೀತಿಯ ಗಡಿಯಲ್ಲಿ ತಂಟೆ ತೆಗೆದಂಥ ಚೀನಾಗೆ ಡಿಜಿಟಲ್ ಸ್ಟ್ರೈಕ್ ಮಾಡಬೇಕು, ಅಟ್ಯಾಕ್ ಮಾಡಬೇಕು ಅಂತೇಳಿ ಮತ್ತೆ 47 ಚೈನಿ ಆ್ಯಪ್ಗಳ ಮೇಲೆ ಡಿಜಿಟಲ್ ಸ್ಟ್ರೈಕ್ ನಡೆದಿದೆ. ಇವರಿಗೆ ಚೀನಾದ 106 ಆ್ಯಪ್ಗಳಿಗೆ ಬ್ರೇಕ್ ಹಾಕಿದಂತಾಗಿದೆ.